ಉಳಿಸಿ, ಜೀವವನ್ನು ಉಳಿಸಿ, ಕ್ಯಾನ್ಸರ್ ಅನ್ನು ತೊಲಗಿಸಿ, ಜೀವವನ್ನು ಉಳಿಸಿ. Myself Stella Mary from final year BHMS student, and today as we all know, today it is celebrated as World Cancer Day. So today we have conducted the rally from our college, that is Homeopathic Mallakreddy College, to the DC office. Why we are conducting is to give awareness about the cancer, signs and symptoms of the cancer. If we know the signs and symptoms of the cancer, we can prevent in early stage. So we are because of that only we came to give awareness. So we request or we beg to all the audience whoever are watching here, we request them to quit eating tobacco or any kind of cigarette or alcohol. And thank you one and all. ನಾವು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮಲಕ್ರೆಡ್ಡಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವತಿಯಿಂದ ಇವತ್ತು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಅವೇರ್ನೆಸ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಯಲ್ಲಿ ನಮ್ಮ ಪ್ರಿನ್ಸಿಪಲ್, ಎಂ ಎಸ್ ಮತ್ತು ಸ್ಟಾಫ್, ಸ್ಟೂಡೆಂಟ್ಸ್ ಎಲ್ಲರೂ ಕೂಡಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿ, ಅದರ ಚಿಕಿತ್ಸೆ, ಅದನ್ನು ತಡೆಗಟ್ಟುವುದು ಹೇಗೆ ಮತ್ತು ಅದರ ಆ ರೋಗ ಲಕ್ಷಣಗಳೇನೇನು, ಇದರ ಕಾರಣಗಳು ಯಾವ್ಯಾವು ಅನ್ನೋದನ್ನು ಜನರಿಗೆ ತಿಳಿಸುವುದು ಮೂಲ ಉದ್ದೇಶ ಆಗಿದೆ ಈ ಕಾರ್ಯಕ್ರಮದ್ದು. ಹೀಗಾಗಿ ಮೇನ್ ಕಾರಣಗಳು ಏನೇನಂದರೆ ತಂಬಾಕು ಸೇವನೆ, ಅಲ್ಕೋಹಾಲ್ ಮತ್ತು ನಮ್ಮ ಇತ್ತೀಚಿನ ದಿನದ ಆಹಾರ ಪದ್ಧತಿ ಏನಿದೆ, ಇದೆಲ್ಲ ಮೇನ್ ಕಾರಣ ಆಗಿದೆ ಈ ಕ್ಯಾನ್ಸರ್ಗೆ. ಹಾಗಾಗಿ ಈ ಇದನ್ನು ಹೇಗೆ ಪ್ರಿವೆನ್ಷನ್ ಮಾಡೋದು, ಅಂದರೆ ಇದರ ಹೇಗೆ ತಡೆಗಟ್ಟೋದಂದರೆ ಧೂಮಪಾನ, ಮದ್ಯಪಾನ ಮತ್ತು ಇನ್ನಿತರೆ ದುಷ್ಟಚಟಗಳನ್ನು ಬಿಟ್ಟು ಒಳ್ಳೆ ಆಹಾರ ಪದ್ಧತಿಯನ್ನು ನಮ್ಮ ದಿನನಿತ್ಯದಲ್ಲಿ ನಾವು ಅಳವಡಿಸ್ಕೊಂಡು ಈ ಕ್ಯಾನ್ಸರ್ನ ರೋಗವನ್ನು ತಡೆಗಟ್ಟಿ ಇದರಿಂದ ಹೊರಗೆ ಬರಬೇಕಾಗಿ ಎಲ್ಲ ಜನರಿಗೆ ಅರಿವನ್ನು ಮೂಡಿಸೋದಕ್ಕೆ ಈ ಅವೇರ್ನೆಸ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮಲಕ್ರೆಡ್ಡಿ ಹೋಮಿಯೋಪತಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಈ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಜನರಿಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಧನ್ಯವಾದ. ಲಂಗ್ ಕ್ಯಾನ್ಸರ್ ಇಸ್ ಅ ವರ್ಲ್ಡ್ ಸೆಕೆಂಡ್ ಮೋಸ್ಟ್ ಡೆಡ್ಲಿಯೆಸ್ಟ್ ಡಿಸೀಸ್. ಇಟ್ ಈಸ್ ಸ್ಪ್ರೆಡಿಂಗ್ ವರ್ಲ್ಡ್ ವೈಡ್. ನಾವ್ ಡೇಸ್ ವಿ ಕ್ಯಾನ್ ಸಿ ಈವನ್ ಸ್ಮಾಲ್ ಚಿಲ್ಡ್ರನ್ಸ್ ಆರ್ ಸ್ಮೋಕಿಂಗ್ ಬಿಕಾಸ್ ಆಫ್ ದಿ ನೆಗ್ಲಿಜೆನ್ಸ್ ಆಫ್ ದಿ ಪೇರೆಂಟ್ಸ್ ಆ್ಯಂಡ್ ದಿ ಎನ್ವಿರಾನ್ಮೆಂಟ್ ವಿಚ್ ಸ್ಟೂಡೆಂಟ್ಸ್ ಆರ್ ಲಿವಿಂಗ್. ಸೊ ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್ಸ್. ವಿ ಹ್ಯಾವ್ ಆರ್ಗನೈಸ್ಡ್ ಅ ರ್ಯಾಲಿ ಫ್ರಮ್ ಹೆಚ್ ಕೆ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಟು ಕ್ರಿಯೇಟ್ ಅ ಅವೇರ್ನೆಸ್ ಅಮಾಂಗ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ದಿ ಅದರ್ ಪೀಪಲ್ ಟು ಸ್ಟಾಪ್ ಸ್ಮೋಕಿಂಗ್. ಕ್ರೇವಿಂಗ್ ಇಸ್ ಟೆಂಪ್ರವರಿ ಬಟ್ ಡ್ಯಾಮೇಜ್ ಟು ದ ಲಂಗ್ಸ್ ಇಸ್ ಪರ್ಮನೆಂಟ್. ಸೊ ಬಿ ಕೇರ್ಫುಲ್, ಡೋಂಟ್ ಕ್ವಿಟ್ ಸಡನ್ಲಿ. ವಿ ಆರ್ ನಾಟ್ ಸೇಯಿಂಗ್ ಯು ಟು ಕ್ವಿಟ್ ಸಡನ್ಲಿ, ಬಟ್ ಗ್ರ್ಯಾಜುವಲಿ ಯು ಕ್ಯಾನ್ ಟೇಕ್ ಅ ಸ್ಟೆಪ್ ಟು ಕ್ವಿಟ್ ದಿ ಸೀಕ್ರೆಟ್ಸ್. ಗುಡ್ ಮಾರ್ನಿಂಗ್ ಎವ್ರಿವನ್. So today I want to speak about the breast cancer, which have become one of the most commonest cancer in the world as well as in India. Majority of people, there are suffering, majority of women who are suffering from this. Every 4 minutes one woman is diagnosed with the breast cancer, and it is very important if we diagnose it at the early stages, and for that it's very important to dig early. And for that every person should know how to do self assessment of breast. These are the certain pictures which you can see of self assessment, which will help you to diagnose it. Aaj 4th February sabko malum hai aaj world cancer day hai. ಸೊ ಇಸ್ ಕೆ ಇಸ್ ಮುತಾಬಿಕ್ ಹಮ್ ಡಾಕ್ಟರ್ ಮಲಕ್ರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕೆ ತರಫ್ ಸೆ ಅವ್ರ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ ಅವ್ರ ಹಾಸ್ಪಿಟಲ್ ಕೆ ಡೆಪ್ಟಿ ಮೆಡಿಕಲ್ ಸಮಿಟ್ ಅನಿ ಪಾಟಿಲ್ ಸಬ್ಕೆ ಸಹೋಕೆ ಸಹಯೋಗ ಮೇ ಹಮ್ ಏಕ ರ್ಯಾಲಿ ಕರೇ ಥೆ ಆಜ್ ಹಮ್ ಕಾಲೇಜ್ ಸೆ ವಲ್ಲಭಾಯಿ ಪಟೇಲ್ ಸರ್ಕಲ್ ತಕ್ ವಹಾಂ ಸೆ ಡಿ ಸಿ ಆಫೀಸ್ ತಕ್. ಇಸ್ಕಾ ಮತಲಬ್ ಯಹಿ ಹೈ ಕಿ ಬಹುತ್ ಸೆ ಲೋಗೋ ಮೇ ಕ್ಯಾನ್ಸರ್ ಕಾ ಡರ್ ಥೋಡಾ ಕ್ಯಾನ್ಸರ್ ಡಯಾಗ್ನೋಸ್ ಹೋನೆ ಕೆ ಬಾದ್ ಡರ್ ಬಹುತ್ ಡರ್ ರಹೆತಾ ವೋ ಡರ್ ನಿಕಾಲ್ನೆ ಕೆ ಲಿಯೇ. ಕ್ಯಾನ್ಸರ್ ಹೋಯ್ ತೋ ಭೀ ಕುಛ್ ಪರ್ವಾ ನಹೀ, ಹಮಾರಾ ಪಾಸ್ ಬಹುತ್ ಸಾ ಬಹುತ ತರೀಕೆ ಸೆ ಇಲಾಜ್ ಹೈ ಆಜಕಲ್, ಕೋಯಿ ಡರ್ನೆ ಕಾ ಜರೂರತ್ ನಹೀ. ಜೋ ಭೀ ಕ್ಯಾನ್ಸರ್ ಪೀಡಿತ ಹೈ ಉನ್ಕಾ ಇಲಾಜ್ ಕೈಸೆ ಕರ್ನಾ, ಕ್ಯಾನ್ಸರ್ ಆನೆ ಸೆ ಪಹಲೆ ಉಸ್ಕೋ ಇಮಿಡಿಯೇಟ್ ಕೈಸೆ ಡಯಾಗ್ನೋಸ್ ಕರ್ನಾ, ಯೇ ಸಬ್ ಪೂರಾ ಅವೇರ್ನೆಸ್ ಕರ್ನೆ ಕೆ ಲಿಯೇ ಜೋ ಭೀ ಬ್ಯಾಡ್ ಹ್ಯಾಬಿಟ್ಸ್ ಹೈ ಉಸ್ಕೋ ನಿಕಾಲ್ನೆ ಕಾ. ಸೊ ಸೊಸೈಟಿ ಮೇ ಏಕ ಹೆಲ್ದಿ ಏಕ ಎನ್ವೈರ್ಮೆಂಟ್ ರಹನೆ ಕೆ ಲಿಯೇ ಅವ್ರ ಹಮ್ ಡಾಕ್ಟರ್ ಲೋಗ್ ಕ್ಯಾ ಕರ್ತೆ ಖಾಲಿ ಇಲಾಜ್ ಕರ್ನಾ ಏಕ ಹೀ ಹಮಾರಾ ನಹೀ ಹೈ. जो भी यह डिसीज रहता है उसके पब्लिक में अवेयरनेस लाना, उसका करेक्ट और सही तरीके से इलाज करके ये कैंसर मुक्त भारत करने के लिए हम कोशिश में लगे हैं. हमारा स्टूडेंट्स और पीजी स्टूडेंट्स सब इसका सहयोग करे हैं. इसका हमारा मतलब यही है कि अगले ईयर में इससे भी कैंसर केसेस कम होना चाहिए, जब भी हमारा एक प्रयत्न सफल हो जाता है. थैंक यू. मेरा नाम डॉक्टर एस एस पाटिल, मैं प्रिंसिपल हूँ ये कॉलेज का.